ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿದ್ದ ರೋಹಿತ್ ಚಕ್ರತೀರ್ಥರನ್ನು ತೆಗೆದುಹಾಕಿದ್ದರೆ ಸಾರದು. ಆತ ಪರಿಷ್ಕರಿಸಿರುವ ಪಠ್ಯವನ್ನು ಹಿಂತೆಗೆದುಕೊಳ್ಳಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ರಾಷ್ಟ್ರಕವಿ ಕುವೆಂಪು, ಸಮಾನತೆ, ಅಧಿಕಾರ, ವಿಶ್ವಮಾನವ, ಬಸವಣ್ಣ ಮುಂತಾದವರ ಬಗೆಗಿನ ಪಠ್ಯವನ್ನು ವಿರೂಪಗೊಳಿಸಿರುವ ಕಾರಣ ಹಿಂದುಳಿದವರ ಹಾಗೂ ದಲಿತನಿಂದನೆ ಆರೋಪದ ಮೇಲೆ ಆತನನ್ನು ಬಂಧಿಸಿ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸುಮುಖ್ ಸರ್ಕಾರವನ್ನು ಒತ್ತಾಯಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಯುವ ಕಾಂಗ್ರೆಸ್ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮುಂದುವರೆದು ಮಾತನಾಡಿದ ಅವರು, ಶಿಕ್ಷಣ ಸಚಿವರ ಮನೆ ಎದುರು ಪ್ರತಿಭಟಿಸುತ್ತಿದ್ದ NSIUI ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ಖಂಡಿಸಿದರು. ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಎನ್ ಗೌಡ ಮಾತನಾಡಿ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಪರಾಜಿತ ಅಭ್ಯರ್ಥಿ ಚೌಧರಿ ಟಿ ರಂಗಪ್ಪ, AICC ಸದಸ್ಯ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ, ಬೆಸ್ಕಾಂ ಮಾಜಿ ನಿರ್ದೇಶಕ BS ವಸಂತ್ ಕುಮಾರ್, ಬ್ಲಾಸ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ DN ಶಿವರಾಜ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಗುರುರಾಜ್ ಯಾದವ್, ಕೀರ್ತಿರಾಜ್, ಇನ್ನಿತರ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಎನ್ ಗೌಡ ಇದೇ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಮುಖಂಡರುಗಳು ವಿನಯ್ ಎನ್ ಗೌಡ ಅವರಿಗೆ ಶುಭ ಕೋರಿ ಹಾರೈಸಿದರು. ಸಮಸ್ಯೆ ಇರೋಂಥ ಕಾರಣ ಒಳಗಡೆ ಅವರಿಗೆ ಮಾನಸಿಕ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಏನು ಅಂತ ಅಂತವ್ರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತಗೋಬೇಕು. ಯಾಕಂದರೆ ಎಲ್ಲರೂ ನಂಬಿರುವಂಥ ನಾವು ಏನು ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು ಅಂತ ಪಠ್ಯಪುಸ್ತಕದಲ್ಲಿ ನಾವು ನಮ್ಮ ಹಿರಿಯರು ಏನು ನಮ್ಮ ಬೇರೆ ಮಠಾಧೀಶರು ಎಲ್ಲ ಏನೇನು ಹಾಗೂ ನಮ್ಮ ಸಾಹಿತಿಗಳು ಮುಂಚೆ ಅವರು ಬೆಳೆದಂಥ ದಾರಿಗಳನ್ನ ಅವರನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿ ಅವರ ಇದನ್ನು ಮಕ್ಕಳಿಗೆ ಕೊಡಬೇಕು ಅಂತ ನಾವಿದ್ದಾಗ ಇವರು ಈ ಥರ ತಿರುಚಿಸಿ ಹಾಗೂ ಇದನ್ನು ಏನು ಕೇಸರೀಕರಣ ಮಾಡಬೇಕು ಅಂತ ಈ ಥರ ಮಾಡಿರೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಏಕೈಕಾದ್ರು ಬಹಳ ಎಲ್ಲರೂ ಇದನ್ನು ಖಂಡಿಸ್ತೀವಿ. ಅದಕ್ಕೆ ಏನು ಮೊನ್ನೆ ನಡೆದಂಥ 1ನೇ ತಾರೀಕು ಇದನ್ನು ಖಂಡಿಸಿ ನಮ್ಮ ಕಾಂಗ್ರೆಸ್ನ NSP ವಿದ್ಯಾರ್ಥಿ ಮುಖಂಡರು ರಾಜ್ಯಾಧ್ಯಕ್ಷರು ಜೊತೆಯಲ್ಲಿ ನಮ್ಮ NSP ಮುಖಂಡರು ಈಗ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಭಾಗದಿಂದ ಹಾಗೂ ನಮ್ಮ ತುಮಕೂರವರು ತುತ್ತೂರಿನ ನಮ್ಮ ಮಾನ್ಯ ಶಿಕ್ಷಣ ಸಚಿವರ ಮನೆ ಮುಂದೆ ಏನು ಶಾಂತಿಯುತವಾಗಿ ಒಂದು ಏನು ಸಂವಿಧಾನಯುತವಾಗಿ ಪ್ರತಿಭಟನೆ ಮಾಡುವ ಪ್ರತಿಕರಣ ಮಾಡಿದ್ರು. ಆ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಪೊಲೀಸರವರು ಸಹ ಅಲ್ಲಿ ಇದ್ದರು. ಆ ಒಂದು ಪ್ರತಿಭಟನೆ ಸ್ಥಳದಲ್ಲಿ ಯಾವುದೇ ಸೆಕ್ಯೂರಿಟಿ ಎಂದು ಇಲ್ಲದಿರೋ ಕಾರಣ ಗೇಟ್ ಮುಂದೆ ಒಂದು RSSನ ಒಂದು ಪ್ರತಿರೂಪ ಎಂದು ಏನು ಆ ಒಂದು ಕಪ್ಪು ಟೋಪಿ ಹಾಗೂ ಅವರ ಒಂದು ಕಾಕಿ ಚಡ್ಡಿಯನ್ನು ಬಳಸ್ತಾರೆ. ಆ ಒಂದು ಹೀಗೆ ಪ್ರತಿ ಗ್ರಹಿಸ್ತಾರೆ. ಅದೇ ಥರದಲ್ಲಿ ಇವರ ರೂಪದಲ್ಲಿ ಒಂದು ನಮ್ಮ ಸಚಿವರಾದಂಥ ಶಿಕ್ಷಣ ಸಚಿವರಂಥ ಮಾನ್ಯ ನಾಗೇಶ್ ಅವರು ಅವರ ಕರ್ತವ್ಯ ನಿರ್ವಹಿಸಲು ವಿಫಲರಾಗಿದ್ದಾರೆ. ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದಯವಿಟ್ಟು ನಮ್ಮ ಜನಗಳಿಗೆ ಒಂದು ಜಯಸಿಂಗತನ ಮಾಡಬೇಕು. ಹಾಗೂ ಬಸವರಾಜ್ ಬೊಮ್ಮಾಯಿಯವರು ಕೂಡ ಏನು ಈಗ ಹೇಳಿದ್ರು ಎಲ್ಲ ಯಾವ್ಯಾವ ಕೇಸ್ಗಳು ಹಾಕ್ಬೇಕು ನಮ್ಮ NSIUಗೆ ಮತ್ತು ಯೂತ್ ಕಾಂಗ್ರೆಸ್ಗೆಲ್ಲ ಎಲ್ಲ ಕಡೆ ಕೇಸ್ಗಳು ಹಾಕ್ಬಿಟ್ಟು ಎದುರಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀವಿ BJP ಸರ್ಕಾರಕ್ಕೆ, ನಿಮ್ಮ ಈ ಬಸ್ಸು ಬೆದರಿಕೆಗಳಿಗೆ ನಿಮ್ಮ ಈ ಸೆಕ್ಷನ್ಗಳಿಗೆಲ್ಲ ಎದುರು ನಾವಲ್ಲ. ಇವತ್ತು ನಮ್ಮ ಹುಡುಗರು ರಿಲೀಸ್ ಆಗ್ತಾ ಇದ್ದಾರೆ, ಮುಂದೆನೂ ಕೂಡ ನಿಮ್ಮ ಸೆಕ್ಷನ್ಗಳಿಗೆ ನಾವು ಎದುರೋದಿಲ್ಲ. ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಅದು ಕಾಂಗ್ರೆಸ್ ನಮ್ಮ ಶಕ್ತಿ, ಅದು ದೇಶ ಶಕ್ತಿ ಅಂತ ಹೇಳ್ತಾ ಬೇಡ ಮುಗಿಸ್ತಾ ಇದ್ದೀವಿ.